ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ದಿವಂಗತ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ವೃತ್ತಿಪರ ಹಾಗೂ ವಿಭಜನೆ ಬಾಲಕರ ವಸತಿ ನಿಲಯಕ್ಕೆ ಭೇಟಿ ನೀಡಿದಂತ ಶಾಸಕಿ ರೂಪಾಲಿ ನಾಯಕ ವಸತಿ ನಿಲಯದ ಸ್ಥಿತಿಯನ್ನು ನೋಡಿ ಕಿಡಿಕಾರಿದ್ದಾರೆ. ಕಟ್ಟಡ ಪೂರ್ಣವಾಗಿ ಒಂದು ವರ್ಷ ಸಂದರೂ ಕೂಡ ವಿದ್ಯಾರ್ಥಿಗಳ ವಾಸ್ತವ್ಯಕ್ಕೆ ಇನ್ನೂ ಕೂಡ ತೆರವು ಮಾಡಿಲ್ಲ. ಅಲ್ಲದೆ ಇಷ್ಟು ದೊಡ್ಡ ಕಟ್ಟಡಕ್ಕೆ ಶೌಚಾಲಯದ ವ್ಯವಸ್ಥೆಯೇ ಇಲ್ಲ. ಅಂತಹ ಕಟ್ಟಡವನ್ನ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಗೆ ಉದ್ಘಾಟನೆ ಮಾಡಿದ್ರು ತಿಳಿತಾ ಇಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ಪರಿಪೂರ್ಣವಾದಂತ ಕಟ್ಟಡ ಮಂಜೂರು ಮಾಡಿ ಇಲ್ಲವಾದಲ್ಲಿ ಇಂತಹ ಕಟ್ಟಡಗಳಿಗೆ ಎಂದಿಗೂ ಆಸ್ಪದ ನೀಡುವುದಿಲ್ಲ ಅಂತ ತಿಳಿಸಿದ್ರು. ಇನ್ನು ಅಧಿಕಾರಿಗಳನ್ನ ಕೂಡ ತರಾಟೆಗೆ ತೆಗೆದುಕೊಂಡಂತ ದೃಶ್ಯ ಕಂಡು ಬಂತು. ಒಂದು ಕಡೆ ಶೌಚಾಲಯವೇ ಇಲ್ಲದ ಕಟ್ಟಡವನ್ನ ಆಗಿನ ಮಾಜಿ ಮುಖ್ಯಮಂತ್ರಿಗಳು ಹಾಗೇನೆ ಜಿಲ್ಲಾಧಿಕಾರಿಗಳು ಎಲ್ಲರೂ ಬಂದು ಹೇಗೆ ಅದನ್ನ ಉದ್ಘಾಟನೆ ಮಾಡಿದ್ರು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಕಾರವಾರದಲ್ಲಿ ಇವತ್ತು ಶಾಸಕಿ ರೂಪಾಲಿ ನಾಯಕ್ ಅವರು ಆ ಒಂದು ಕಟ್ಟಡಕ್ಕೆ ಭೇಟಿ ನೀಡಿ ಸಿಕ್ಕಾಪಟ್ಟೆ ಅಸಮಾಧಾನ ಹೊರಹಾಕಿರುವಂತಹ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ದಿವಂಗತ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ಅಂದ್ರೆ ವೃತ್ತಿಪರ ಹಾಗೂ ವಿಭಜನೆ ಬಾಲಕರ ವಸತಿ ನಿಲಯಕ್ಕೆ ಅವರು ಭೇಟಿ ನೀಡಿದ್ದು. ಸೊ ಈ ಒಂದು ವಸತಿ ನಿಲಯದಲ್ಲಿ ಈಗ ವಿದ್ಯಾರ್ಥಿಗಳಲ್ಲಿ ಇದ್ದಾರೆ, ಆದ್ರೆ ಅವರಿಗೆ ಸರಿಯಾದ ಒಂದು ಶೌಚಾಲಯವೇ ಇಲ್ಲ, ಅಲ್ಲಿ ಬೇರೆ ಯಾವುದೇ ರೀತಿಯಾದ ವ್ಯವಸ್ಥೆಗಳು ಕೂಡ ಇಲ್ಲ, ಅವ್ಯವಸ್ಥೆಗಳ ಆಗರವೇ ಆಗ್ಬಿಟ್ಟಿದೆ ಅನ್ನೋದು ಅವರಿಗೆ ಬೇಜಾರಾಗಿದ್ದು. ಸೊ ಅವ್ರು ಮಾತಾಡ್ತಾನೂ ಅವ್ರು ಹೇಳ್ತಾ ಇದ್ರು, ಆ ಮಕ್ಕಳ ಮುಖನ್ನ ನೋಡ್ರಿ ಅಂತ ಅಧಿಕಾರಿಗಳಿಗೆ. ಒಂದ್ ಚೂರಾದ್ರೂ ನೀವು ತಲೆ ಕೆಡಿಸ್ಕೋಬಾರ್ದಾ, ಆ ಮಕ್ಕಳು ಪಾಪ ಯಾವುದೋ ಒಂದು ಊರಿಂದೆಲ್ಲ ಬಂದಿದ್ದಾರೆ, ಅವ್ರು ಇಲ್ಲಿಗೆ ಓದಬೇಕು ಅಂತ ಹೇಳಿ. ನೀವು ನೋಡಿದ್ರೆ ಈ ರೀತಿಯಾಗಿ ಇದನ್ನ ಈ ಒಂದು ಕಟ್ಟಡವನ್ನ ಇಟ್ಕೊಂಡಿದ್ದೀರಲ್ಲ, ಒಂದು ಶೌಚಾಲಯ ಕರೆಕ್ಟ್ ಆಗಿಲ್ಲ ಈ ಒಂದು ಕಟ್ಟಡದಲ್ಲಿ ಅನ್ನುವಂಥ ಬೇಜಾರನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಇನ್ನು ಸುಮಾರಷ್ಟು ಒಂದು 5 ಕೋಟಿಯ ಕಾಮಗಾರಿಯನ್ನ ಹಿಂದಿನ ಸರ್ಕಾರ ಆಕ್ಚುಲಿ ನೀಡಿತ್ತಂತೆ. ಆದರೆ ಅದು ಯಾರಿಗೆ ನೀಡಿದೆ ಅನ್ನುವಂಥ ಪ್ರಶ್ನೆಯನ್ನ ಕೂಡ ಅವರು ಅಲ್ಲಿ ಇಟ್ಟಿದ್ರು. ಯಾಕೆಂದರೆ ಅಷ್ಟೊಂದು ದುಡ್ಡು ಖರ್ಚು ಆಗಿದೆ ಅಂತ ಒಂದು ಲೆಕ್ಕ ಇದೆ, ಆದರೆ ಆ ಲೆಕ್ಕಕ್ಕೆ ಅನುಗುಣವಾಗಿ ಅಲ್ಲಿ ಏನು ಕೆಲಸ ನಡೆದಿಲ್ವಲ್ಲ ಅನ್ನುವಂಥ ಬೇಜಾರು ಅವ್ರಿಗಾಯಿತು.